ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಸುಭಾಷ್, ಇವತ್ತಿನ ಗೆಲುವಿನ ಖುಷಿಯೆಲ್ಲ ಯಾವತ್ತೂ ಇರಬೇಡ. ಮುಂದೆ ರಿಟರ್ನ್ ಎಕ್ಸಾಮ್ಸ್ ಬರ್ತಾ ಇದೆ ಸುಭಾಷ್. ಪ್ರತಿ ಸಲದ ಹಾಗೆ ಈ ಸಲನು ನೀನ್ ಫಸ್ಟ್ ಬರಲೇಬೇಕು. ಇನ್ನಿನ್ ಓದೋದ್ ಬಿಟ್ಟು ಬೇರೆ ಏನು ಮಾಡೋದ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಹಾ ಕೇಳು, ಇವತ್ತೆಲ್ಲರೂ ನಿನ್ ಚೆನ್ನಾಗಿ ಓಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೆನ್ಪಿಟ್ಕೋ, ಇದೇ ನಿನ್ನ ಅಹಂಕಾರ ಆಗ್ಬಾರ್ದು, ಇದು ನಿನ್ನ ತಾಕತ್ ಆಗ್ಬೇಕು ಸುಭಾಷ್. ನನ್ ಒಂದ್ ಮಾತು ಯಾವತ್ತು ನೆನ್ಪಲ್ಲಿರ್ಲಿ, ವಿದ್ಯಾ ದದಾತಿ ವಿನಯಂ. ನನ್ ಶ್ರದ್ಧೆಯಿಂದ ಓದ್ತೀನಪ್ಪ, ನೀವೇನು ಚಿಂತೆ ಮಾಡಬೇಡಿ. ನಿನ್ನ ನನ್ ಹತ್ರ ಏನಾದ್ರು ಹೇಳೋದಕ್ ಬಂದ್ಯಾ ಸುಭಾಷ್? ಅಪ್ಪ, ನೀವ್ ನಂಗೊಂದ್ ಶಿಕ್ಷೆ ಕೊಟ್ಟಿದ್ರಿ. ನಿನ್ ಕ್ಲಾಸಿಗಿಂತ ಮುಂದಿನ ಕ್ಲಾಸ್ ಪುಸ್ತಕ ಇದು, ಒಂದ್ ವಾರ ಸಮಯ ಇದೆ, ಓದಿ ಮುಗಿಸ್ಬೇಕು. ಇದೇ ನಾನ್ ನಿಂಗೆ ಕೊಡ್ತಿರೋ ಶಿಕ್ಷೆ. ಅಪ್ಪ, ನೀವ್ ಪ್ರಶ್ನೆ ಕೇಳಲ್ವಾ? ಅಂದ್ರೆ ನೀನ್ ಎರಡು ಪುಸ್ತಕಗಳನ್ನ ಓದ್ಬಿಟ್ಯಾ? ಹ್ಮ್ ಅಪ್ಪ. ಸುಭಾಷ್, ನೀನು ಈ ಎರಡು ಪುಸ್ತಕಗಳನ್ನ ಪೂರ್ತಿಯಾಗಿ ಓದ್ಬಿಟ್ಯಾ? ಹಾ ಅಪ್ಪ. ನಾನ್ ನಿನ್ಗೆ ಈ ಎರಡು ಪುಸ್ತಕಗಳನ್ನ ಓದ್ ಮುಗಿಸು ಅಂತ ಕೊಟ್ಟಿದ್ದಲ್ಲ ಸುಭಾಷ್, ಇದಕ್ಕೆ ನೀನ್ ನಿನ್ನ ಜೀವನದಲ್ಲೂ ಸ್ಥಾನ ಕೊಡ್ಬೇಕಾಗತ್ತೆ, ನಿನ್ ಮನ್ಸೊಳಗೆ ಉಳಿಸ್ಕೋಬೇಕಾಗತ್ತೆ. ಅಂದ್ರೆ ನಿನ್ಗೆ ಈ ಪುಸ್ತಕಗಳ ಅರ್ಥ ಗೊತ್ತಾಗ್ಬೇಕು. ರಾಬಿನ್ಸನ್ ಕ್ರೂಸೋ ಕತೆ ಓದಿ ನಂಗೇನ್ ಅರ್ಥ ಆಯ್ತು ಅಂದ್ರೆ, ಅದೆಷ್ಟೇ ಕಷ್ಟ ಬಂದ್ರು ಅದರಿಂದ ಪಾರ್ ಆಗ್ಲೇಬೇಕು. ಪ್ರಯತ್ನ ಮತ್ತು ಶ್ರದ್ಧೆ ಇದ್ರೆ ಅಷ್ಟೇ ಸಾಕು. ಇವನ್ ಮನ್ಸಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಯೋಚನೆ ಹೇಗ್ ಬರುತ್ತೆ? ಇಷ್ಟೊಂದೆಲ್ಲ ಇವನು ಎಲ್ಲಿಂದ ಕಲ್ತ? ನಂಗೆ ಆ ಬುಕ್ಕಲ್ಲಿ ಇದ್ದಿದ್ ವಿಷಯ ಇಷ್ಟ ಆಯ್ತಪ್ಪ. ನೀವು ಓದಕ್ಕೆ ಈ ಪುಸ್ತಕ ಕೊಡದೆ ಹೋಗಿದ್ರೆ ನಂಗೆ ಓಡಕ್ಕೆ ಧೈರ್ಯ ಬರ್ತಾ ಇರ್ಲಿಲ್ಲ ಅಪ್ಪ. ರಾಬಿನ್ಸನ್ ಕ್ರೂಸೋ ಕತೆ ಓದಿ ನಂಗೆ ತುಂಬಾ ಇನ್ಸ್ಪೈರ್ ಆಯ್ತು. ನೀವ್ ನಂಗೇನ್ ಪ್ರಶ್ನೆ ಕೇಳಲ್ವಾ? ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀನು ಈ ಪುಸ್ತಕಗಳನ್ನ ಓದಿಲ್ಲ, ಇದನ್ನ ನೀನಂತೂ ನಿನ್ ಮನ್ಸೊಳಗೆ ಇಳಿಸ್ಕೊಂಡ್ಬಿಟ್ಟಿದ್ಯಾ. ಇವತ್ ನಿನ್ ಬಹಳ ಕಷ್ಟಪಟ್ಟಿದ್ಯಾ ಸುಭಾಷ್, ನಿನ್ ರೂಮಿಗೆ ಹೋಗ್ಬಿಟ್ಟು ರೆಸ್ಟ್ ತಗೋ. ಮತ್ ಹಾ, ಇದೇ ತರ ನೀನು ನಿನ್ ಜೀವನದಲ್ಲಿ ಮುಂದುವರಿತಾನೆ ಇರಬೇಕು. ಒಂದಾದ್ಮೇಲೆ ಒಂದ್ ಪರೀಕ್ಷೆಗಳು ನಿನ್ ಜೀವನದಲ್ಲಿ ಬರ್ತಾನೆ ಇರುತ್ತೆ. ನೀನಿನ್ನೂ ನಿನ್ ಜೀವನದಲ್ಲಿ ತುಂಬಾನೇ ದೂರ ಪ್ರಯಾಣ ಮಾಡಬೇಕಾಗಿದೆ. ನಂಗೆ ಆಶೀರ್ವಾದ ಮಾಡಿಯಪ್ಪ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.